हेलो गाइस, वेलकम बैक टू अवर चैनल वी व्लॉगर्स। एल्लरिगू नम्म मत्तोंदु व्लॉग स्वागत आयता। इदु संगति अंद्रे क्यालेंडर चेंज माडुव वर्ष आयतल्ल, सो 2021 के बंदिदे। सो नम्म प्रकार अदु क्यालेंडर चेंज माडुव वर्ष आयता, अदर ओंदु रिवाइंड अंत हेळ्ळिल्ल, अंत ओंदु नेनपु माडि एंत नेक्स्ट एंत अंत माडुदु अंत हेळि ओंदु आलोचने माडुव रीति आयता ई वीडियो। ಬೇರೆ ಯಾರೊಟ್ಟಿಗೆಲ್ಲ ಅಮ್ಮನೊಟ್ಟಿಗಿದ್ದೇನೆ ವೀಡಿಯೋಗ್ರಾಫ್ ವೀಡಿಯೋ ಮಾಡೋದು ತಮ್ಮ ಸಹಿತ ಎರಡು ತಾರೀಕು ಹೊಸ ವರ್ಷದ ಎರಡನೇ ದಿವಸ, ಅಂದರೆ ಕ್ಯಾಲೆಂಡರ್ ಚೇಂಜ್ ಮಾಡಿರೋ ವರ್ಷದ ಎರಡನೇ ದಿವಸ ಆಯಿತು। ನಾನು ಅಮ್ಮನೊಟ್ಟಿಗೆ ಇದ್ದೇನೆ ಆಯಿತಾ। ಸೊ ಕಳೆದ ವರ್ಷ ಎಂತ ಆಗಿದೆ, ಇನ್ನೇನು ಆಗಬೇಕು ಅಂತ ಒಂದು ಸಣ್ಣ ಐಡಿಯಾ ಆಯಿತಾ। ಫಸ್ಟ್ ಫಸ್ಟಿಗೆ ಅಮ್ಮನ ಹತ್ರ ಕೇಳುವ ಎಂತ ಹೇಗಿತ್ತು ಕಳೆದ ವರ್ಷ, ಗಟ್ಟಿ ಗಟ್ಟಿ ಎಂತ ಹೇಳೋದು, ಎಂತ ಹೇಳು ಕಳೆದ ವರ್ಷ ಎಂತ ಹೇಗಿತ್ತು, ಕಳೆದ ವರ್ಷ ಹೇಗಿತ್ತು ಅಂತ ನನಗೆ ಗೊತ್ತಾಗಲ್ಲ। ಅಮ್ಮ ಆಯ್ತಾ, ಅಂದ್ರೆ ಈಗ ಅಮ್ಮ ನನ್ನ ವಿಡಿಯೋ ಕೂತ್ಕೊಳ್ತಿದ್ರು, ಈಗ ಕಷ್ಟದಲ್ಲಿ ಆಯ್ತಾ ಅಮ್ಮ ಮೇಕಪ್ ಮಾಡಿದ್ದೆ ಕೂತ್ಕೊಳ್ತಿಲ್ಲ ಅಮ್ಮ, ನಾನು ಫಸ್ಟ್ ಟೈಮ್ ಕೂತ್ಕೊಳ್ಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಮ್ಮನ ಸೈಡಿ। ಸೊ ಕಳೆದ ವರ್ಷ ನನಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆದ ವರ್ಷ ಆಯಿತಾ, ಕಾರಣ ಇಷ್ಟೇ, ನಾನು ಗ್ರಹಿಸಿದ ಕೆಲವೊಂದು ವಿಷಯ ಆಗಿದೆ। ಸೊ ಕಳೆದ ವರ್ಷದಕ್ಕಿಂತ ಮುಂಚೆ ಅಂದರೆ 2017ರಲ್ಲಿ ನನಗೆ ಮಂಗಳೂರಲ್ಲಿ ಕೆಲಸ ಸಿಕ್ಕಿತ್ತು, ಆಗ 2017ರಲ್ಲೇ ಒಂದು ಬ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ। ಬ್ಲಾಗಿಂಗ್ ಆದರೆ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿ ನಾವು ಫಸ್ಟಿಗೆ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ಕ್ರಿಕೆಟಿನ ಚಾನಲ್ ಆಯಿತಾ, ಅದು ಇದು ಮಾಡಿ ನನ್ನ ಒಂದು ಡಿಗ್ರಿ ಲೈಫಿಂದ ಸಹ ದೊಡ್ಡ ಆಸೆ ಇತ್ತಾಯ್ತಾ ವ್ಲಾಗಿಂಗ್ ಚಾನಲ್ ಮಾಡಬೇಕು ಅಂತೇಳಿ, ಅದನ್ನು ನಾನು ಈ ವರ್ಷ ಸ್ಟಾರ್ಟ್ ಮಾಡಿದ್ದೇನೆ ಆಯಿತಾ। ಅದು ನನ್ನ ಈ ವರ್ಷದ ದೊಡ್ಡ ಗೇನು। ಮತ್ತೊಂದು, ನಾನು ಫ್ಯಾಮಿಲಿಗೆ ಬೇಕಾಗಿ ಸ್ಟೋರಿ ಎಂತ ಮಾಡಿದ್ದೆ, ಕಾರಣ ಅಷ್ಟೇ, ನಾನು ನನ್ನ ಖರ್ಚು ನೋಡ್ತೇನೆ ಮಂಗಳೂರಲ್ಲಿ ಅಷ್ಟೇ, ಆದರೆ ಬಾಕಿ ಫ್ಯಾಮಿಲಿ ಎಲ್ಲ ವಿಶೇಷ ನನ್ನ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ ಆಯಿತಾ। ಅದಕ್ಕೆ ನೆಕ್ಸ್ಟ್ ಈ ವರ್ಷದಿಂದ ಫ್ಯಾಮಿಲಿಗೆ ಫುಲ್ಲು, ತಮ್ಮ ಇದ್ದಾನೆ, ಅಮ್ಮ ಅಪ್ಪ ಇದ್ದಾರೆ, ಸೊ ಅವರಿಗೆ ಬೇಕಾಗಿ ಎಂತಾದ್ರೂ ಮಾಡಬೇಕು ಅಂತ। ಮತ್ತು ವ್ಲಾಗಿಂಗ್ ಚಾನಲ್ ಅಂತೂ ಕಂಟಿನ್ಯೂ ಮಾಡ್ತೇನೆ, ಇದಕ್ಕೆ ಕಾರಣ ಇಷ್ಟೇ, ನಾನೀಗ ಮಾಡಿ ಮೊನ್ನೆ ಅಕ್ಕನ ಮದುವೆ ತಮ್ಮನ ಉಪನಯನ ಅಂತೇಳಿ ಹೇಳಿ ವಿಡಿಯೋ ಹಾಕಲು ಬಿಟ್ಟಿದ್ದಲ್ಲ, ಸೊ ನನಗೆ ಒಂದು ಗಿಲ್ಟಿ ಫೀಲ್ ಆಗ್ತದೆ ಅಷ್ಟೇ। ಅಂದರೆ ಪ್ರತಿ ವಾರ ಎಂತಾದರೂ ಒಂದು ಕಂಟೆಂಟ್ ಹಾಕಬೇಕು ಅಂತೆಲ್ಲ ಈಗ ಆಗ್ತಾ ಉಂಟು। ಸೊ ಅದು ನನ್ನ ಒಂದು ಡ್ರೀಮಿನ ಪವರ್ ಅಂತ ಹೇಳ್ತೇನೆ ಆಯಿತಾ। ನೆಕ್ಸ್ಟ್, ಅಲ್ಲ ತುಂಬ ವಿಷಯ ಕಲಿಸಿದೆ ಆಯಿತಾ, ಯಾರ್ಯಾರು ಹೇಗೆ ಹೇಗೆ ಇದು ಮಾಡಿದರು, ತುಂಬ ಜನ ಯೂಸ್ ಮಾಡಿದರು, ಯೂಸ್ ಮಾಡಿ ಮತ್ತೆ ಅಮ್ಮನಿಗೆ ಇರ್ತದೆ ಆಯ್ತು, ಅಮ್ಮನನ್ನು ಕೂಡ ಹೋಗಿ ನೆಕ್ಸ್ಟ್ ನಾವು ಫ್ಯಾಮಿಲಿ ಒಟ್ಟಿಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತೇನೆ ಅಂತ ಇದ್ರಾಗ ಹೇಳ್ತೇನೆ ಆಯಿತಾ। ಅವತ್ತು ಸಹ ಸ್ಪೆಂಡ್ ಮಾಡಿದ್ದೇನೆ, ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ ಮೊನ್ನೆ ಅಮ್ಮ ಒಂದು ಫಂಕ್ಷನಿಗೆ ಹೋಗಿದ್ದು, ಬರುವಾಗ ನನ್ನ ಹೇಳಿದ್ರು ಎಂತ ಹೇಳಿದ್ರು ಅಂತ ಹೇಳು, ಎಂತ ಬಸ್ಸಲ್ಲಿ ಲಿಖಿತ ಲಿಖಿತ ನನ್ನ ಕ್ಲಾಸ್ಮೇಟು ಅಮ್ಮ ಎಂತ ಹೇಳಿದ್ರೆ ಮತ್ತೆ ವಿಡಿಯೋದು ಅಂತ ಹೇಳಿದ್ರು, ನಾನು ವಿಡಿಯೋದು ಹೇಳಿದ್ದೆ ನಾನು, ಬಾಯ್ಬಿಟ್ಟು ಹೇಳು ಬಾಯ್ಬಿಟ್ಟು ಸಾಕು ಅದು ಇಡೀ ಆ ರೀತಿಯಾಗಿಲ್ವಾ ಅಂದರೆ ಅಮ್ಮನನ್ನು ಕಂಡು ಒಬ್ಬರು ಪರಿಚಯ ಮಾಡ್ತೇವೆ ತುಂಬ ಮಾತಾಡಿದೆ ಅದೇ ಎಲ್ಲಿ ಗೊತ್ತಾದ್ರು ಅಂತ ಕೇಳೋದು ವಿಡಿಯೋದಲ್ಲಿ ಅಂತೆಲ್ಲ ಹೇಳಿದ್ದೇನೆ। ಸೊ ಅದು ನನ್ನ ಡ್ರೀಮ್ ಆಯಿತು,
ಹಾಗೆ ಅಮ್ಮನ ಕೂತ್ಕೊಳ್ಳಿಸಿಗೆ ಭಯಂಕರ ಕಷ್ಟ ಆಗಿದೆ. ಈಗ ಗೊತ್ತಾಯ್ತಲ್ಲ, ಕೂತ್ಕೊಂಡ್ರೆ ಅಮ್ಮ ಅಮ್ಮನಷ್ಟಿಗೆ ಮಾತಾಡಿಕೊಂಡಿರ್ತಾರೆ. ಫ್ಯಾಮಿಲಿಗೆ ಬೇಕಾಗಿ ಟೈಮ್ ಸ್ಪೆಂಡ್ ಮಾಡ್ತೇನೆ ಅಂತ ಆಯ್ತಾ. ಅಮ್ಮ ಅಪ್ಪ ಇದ್ದಾರಲ್ಲ, ಎಂತ ನಂಗೆ ಕಷ್ಟ ಇದು ಮಾಡ್ತಿದ್ದೆ. ಇಂಥ ಮಕ್ಕಳಿಗೆ ಸಾಮಾನ್ಯ ಇರ್ಲಿಕ್ಕಿಲ್ಲ, ನಾನು ಮನೆಗೆ ಬಂದರೆ ಒಂದೇ ಕೆಲಸ ಒಳ್ಳೇದಾಗ್ತದೆ ಅದು ಗ್ಯಾರಂಟಿ ನಾನು ಕೊಡ್ತೇನೆ. ಮತ್ತೆ ಅದೇ ಮನೆಗೆ ಬಂದರೆ ನಾನು ಸೊ ಅಪ್ಪನೇ ಎಲ್ಲ ಮನೆ ಕೆಲಸ ಮಾಡ್ತಾ ಇದ್ದೇನೆ. ಸೊ ಅಪ್ಪನಿಗೆ ತುಂಬ ಸಪೋರ್ಟ್ ಮಾಡಬೇಕು, ಮತ್ತು ಒಂದು ರೀತಿಯಲ್ಲಿ ಹೆಸರು ಮಾಡಬೇಕು. ಹಾಗೆ ಹೇಗೆ ಅಂತ ತುಂಬ ಆಸೆ ಅಂತ ಅಂದರೆ ಸಣ್ಣ ಸಣ್ಣ ಸ್ಟೆಪ್ ಹತ್ತಿದ್ದೇನೆ ಆಯಿತಾ. ಕಲ್ಸಲ್ಲ ಮೈನ್ ನನಗೆ ಸುಮ್ಮನೆ ಸುಮ್ಮನೆ ಟಾರ್ಚರ್ ಪಟ್ಟವರು ಆಚೆ ಇದ್ದವರೆಲ್ಲ ಇದ್ದವರಲ್ಲ, ಸುಮ್ಮನೆ ಕಾರಣ ಇಲ್ಲ. ಅವರಿಗೆಲ್ಲರಿಗೂ ನಾನು ಯಾವಂತ ತೋಳಿಸಿಕೊಡ್ಬೇಕು ಅಂತ ಆಯಿತಾ. ಅದು ನಾನು ದೊಡ್ಡ ಜನವೇನಲ್ಲ, ಆದರೂ ಒಂದು ಹೇಳೋ ಮಾತು ನಾನು ಈಗ ಕೇಳಿದೆ ಅಷ್ಟಾಯ್ತಾ. ನಾವು ರಿವೆಂಜ್ ತೋರಿಸಬೇಕಾದ್ದು ಬೇರೆಯವ್ರ ಹತ್ರ ಅಲ್ಲ, ನಮ್ಮ ನಿನ್ನೆಗಳ ಹತ್ರ ಅಂತ. ನಾವು ನಿನ್ನೆ ಹೇಗಿದ್ದೆವು, ಹೇಗಾದ ಎಷ್ಟು ಜನ ಇದು ಮಾಡಿದ್ದಾರೆ, ಅದೇ ಇದೆ ಎಲ್ಲ ಇದು ಮಾಡಿ ನಮ್ಮನ್ನೇ ನಾವು ಇದು ಮಾಡಬೇಕು ಹೊರತು ಬೇರೆಯವರಿಗೆ ನಾವು ರಿವೆಂಜ್ ತೋರಿಸ್ತಾರೆ. ಅದು ನಮ್ಮ ಕೆಲವು ಫ್ರೆಂಡ್ಸ್ಗಳು ಹೇಳಿದ್ದಾರೆ. ಸೊ ಅದರಿಂದ ನಾನು ಹೇಳಿದು, ನಾನು ದೊಡ್ಡ ದೊಡ್ಡ ಹೇಳಬೇಕಾದ ಜನ ಏನಲ್ಲ ಆಯಿತಾ. ಸೊ ಇದೊಂದು ನಮ್ಮ ವರ್ಷದ ಫಸ್ಟ್ ವ್ಲಾಗ್ ಆಯಿತು ನಿನ್ನೆ. ಹಾಂ, ವರ್ಷ ಬಂದದ್ದು ನನಗೆ ಹೇಗಂದರೆ ಒಳ್ಳೆ ಜಾಲಿಯಾಗಿ ಬಂದಿದೆ, ಬೆಳಿಗ್ಗೆ ಒಳ್ಳೆ ಜ್ವರ ಬಂದಿದೆ. ಆ ರೀತಿಯಾಗಿ ನನಗೆ ವರ್ಷ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಹೇಗೆ ಉಂಟು ಅಂತ ಗೊತ್ತಿಲ್ಲ. ನಿಮಗೆಲ್ರಿಗೂ ಒಳ್ಳೆ ವರ್ಷ ಬರಲಿ ಅಂತೇಳಿ ಇದರ ಮೂಲಕ ಕೇಳ್ತಾನೆ ಆಯಿತು. ಎರಡು ವರ್ಷಕ್ಕೂ ಒಳ್ಳೇದಾಗುತ್ತೆ, ವರ್ಷದಿಂದ ಒಳ್ಳೇದಾಗಲಿಕ್ಕೆ ಇದು ಅಮ್ಮ ನಾನೇ ಒಳ್ಳೇದಾಗಬೇಕು. ಹಾಂ, ಮಾತಾಡಿ. ಈ ರೀತಿಯಾಗಿ ಒಂದು ಸಣ್ಣ ವ್ಲಾಗ್ ನನ್ನ ಫ್ಯಾಮಿಲಿ ಒಟ್ಟಿಗೆ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು. ನೆಕ್ಸ್ಟ್ ಈ ವರ್ಷ ಹೊಸ ಹೊಸ ವೀಡಿಯೋ ಈ ರೀತಿಯಾಗಿ ತರ್ತೇನೆ ಅಂತ ಹೇಳಿಕೊಂಡು ಎಲ್ಲರೊಟ್ಟಿಗೆ ನಾನು ಬಾಯ್ ಮಾಡ್ತೇನೆ ಆಯಿತಾ. ಇದು ನನ್ನ ಫ್ಯಾಮಿಲಿ, ಅಪ್ಪ ಪೇಟೆಗೆ ಹೋಗಿದ್ದಾರೆ. ಸೊ ಎಲ್ರಿಗೂ ನಮ್ಮ ಕಡೆಯಿಂದ ಬಾಯ್ 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 ಬಾಯ್. ಅಮ್ಮ ಬಾಯ್ ಮಾಡು. ಬಾಯ್ ಬಾಯ್ ಬಾಯ್. ಅದೇ ಇಲ್ಲಿ ನೋಡಾಯ್ತಾ, ಇಲ್ಲಿ ಸಂಘಕ್ಕೆ ನಾನು ಕರ್ಕೊಂಡೋಗ್ತೇನೆ. ವರ್ಷದ ಎಂಡ್ ನನಗೆ ಸೂಪರ್ ಆಗಿದೆ, ಏಕೆಂದರೆ ನನ್ನ ಐಕನ್ ಅರೆಕಳ ಆಜಬರನ್ನು ಕಂಡಾಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಎಲ್ರಿಗೂ ಬೈ ಬೈ ಫ್ರಮ್ ದಿ ವ್ಲಾಗರ್ಸ್ ಆಯಿತಾ.